ವಿಶೇಷವಾಗಿ ಚರುಕಿದ ಹನುಮಾನ್ ದೇವರ ಮೂರ್ತಿ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿ ಉದ್ಘಾಟನೆಗೊಳ್ಳುತ್ತಿರುವ ಈ ದಿನ ಅಥಣಿ ಗ್ರಾಮೀಣ ಭಾಗದ ಬಸವನಗುಡಿ ನಗರದಲ್ಲಿ ಪ್ರಭು ಶ್ರೀರಾಮನ ಭಕ್ತ ಹನುಮಾನ್ ದೇವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ಭರ್ಜರಿಯಾಗಿ ಜರುಗಿತು ಬೆಳಗ್ಗೆ ಹನುಮಾನ್ ದೇವರ ಮೂರ್ತಿಯನ್ನ ಮೆರವಣಿಗೆ ಮಾಡುತ್ತಾ ಬರಮಾಡಿಕೊಂಡರು ಮೆರವಣಿಗೆ ಉದ್ದಕ್ಕೂ ನೂರಕ್ಕೂ ಅಧಿಕ ಮಹಿಳೆಯರು ಕೊಂಬು ಹೊತ್ತಿದ್ದು ವಿಶೇಷವಾಗಿತ್ತು ಅನಂತರ ಮೂರ್ತಿಯ ಪ್ರತಿಷ್ಠಾಪನೆ ಕೆಲಸಕ್ಕೆ ಶೆಟ್ಟರ್ ಮಠದ ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಅನಂತರ ಉಪನ್ಯಾಸಕಿ ಎಂಜಿ ನಾಯಕ್ ಅವರು ಮಾತನಾಡಿ ಪ್ರಭು ಶ್ರೀರಾಮ ಹಾಗೂ ಹನುಮಾನ್ ದೇವರ ಭಕ್ತಿಯ ಕುರಿತು ಮಾತನಾಡಿದರು ಈ ವೇಳೆ ಮುಖಂಡರಾದ ಶಿವಾನಂದ ಆಸಂಗಿ ಅನಿಲ್ ನರೌಡಿ ಶ್ರೀಶೈಲ್ ಶಿರಹಟ್ಟಿ ಬಾಳು ಖೈರಿ ತುಕಾರಾಮ್ ಕಾಸಿದ್ ಮಹಾದೇವ ಆಲ್ಬಾಳ್ ಕಲ್ಲಪ್ಪ ಚೌಗ್ಲಾ ಶಂಕರ್ ಆಲ್ಬಾಳ್ ರವಿ ಹುಲಕ್ಬಾಳಿ ಮಾಂತೇಶ್ ಬಾಸಂಗಿ ಬಾಬು ಬಡಕಬ್ಬಿ ಮಾಂತೇಶ್ ಬಡಕಂಬಿ ಸೇರಿದಂತೆ ಬಸವೇಶ್ವರ ಕಮಿಟಿಯ ಹಾಗೂ ಗಜಾನನ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ಅತ್ನಿ ಕ್ಷೇತ್ರದ ಬಸವಣ್ಣ ಗುಡಿ ಒಳಗ ಹನುಮಾನ ಪ್ರತಿಷ್ಠಾಪನೆ ಮಾಡಿದ್ವಿ ನಾವೆಲ್ಲರೂ ಕೂಡಿ ಹಿರಿಯರು ಮತ್ತು ಯುವಕರು ಕೂಡಿ ಒಳ್ಳೆ ರೀತಿಯಿಂದ ಕುಂಭಮೇಳದಿಂದ ವಿಜೃಂಭಣೆಯಿಂದ ಜರುಗಿತು ಇವತ್ತು ಅಲ್ಲಿ ರಾಮನ ಅಯೋಧ್ಯೆ ದಿವಸ ನಾವು ಮಾಡಬೇಕಂತ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಒಂದು ಎಲ್ಲರದು ಒಂದು ಯುವಕರ ಒಂದು ಆಶೆ ಆಗಿತ್ತು ಇವತ್ತು ಅದನ್ನು ಎಲ್ಲರೂ ಕೂಡಿ ನೆರವೇರಿಸ್ಯಾರು ಇದರ ಸಂಬಂಧ ಎಲ್ಲ ಭಕ್ತಾದಿಗಳಿಗೆ ಮತ್ತು ಹಿರಿಯರಿಗೆ ನೆರವೇರಿಪಟ್ಟಂಥ ಎಲ್ಲ ಇವತ್ತು ಮಂಡಳಿಗೆ ಬಸವೇಶ್ವರ ಕಮಿಟಿ ಗಜಾನನ ಕಮಿಟಿ ಅವರಿಗೆ ಎಲ್ಲ ಧನ್ಯವಾದ ಹೇಳ್ತೀನಿ ಶಿವಾನಂದ್ ಆಸಂಗಿ ಪ್ರಭಲ ಜಯ ದೇವ ಶ್ರೀ ಸ್ವಾ ಜ್ಞಾನ ದೇವ ಶ್ರೀ ಸ್ವಾ